ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಫಸ್ಟ್ ಆಫ್ ಆಲ್ ಸೂಪರ್ ಆಗಿ ಅನಿಸ್ತಿದೆ, ಇಲ್ಲಿರೋ ಜೋಶ್ ನನ್ನದು ತುಂಬ್ಕೊಂಡು ಬರ್ತಾ ಇದೆ, ತುಂಬಾ ಖುಷಿ ಆಗ್ತಾ ಇದೆ. ಇಷ್ಟೊಂದು ಜನ ಇವತ್ತು ನಿಮಗೋಸ್ಕರ ಬಂದಿದ್ದಾರೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಓಕೆ, ಸೊ ಈಗ ನಾವು ಸಾಮಾಜಿಕ ಜಾಲತಾಣದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಕಮೆಂಟ್ಸ್ ಗಳು ಬಂದಿತ್ತು. ಸೊ ಅದರಲ್ಲಿ ಒಂದು 5 ಕಮೆಂಟ್ಸ್ ಗಳನ್ನ ನಾವು ಚೂಸ್ ಮಾಡಿದ್ವಿ. ಸೊ ಈಗ ಆ ಕಮೆಂಟ್ಸ್ ಗಳನ್ನ ನಾವು ನಿಮಗೆ ಕೇಳುವಂತ ಸಮಯ. ಜಿಲ್ಲೆ ಜಿಲ್ಲೆಗಳಿಂದ ಬಂದಿರುವಂತಹ ಆ ಕಮೆಂಟ್ಸ್ ಗಳನ್ನ ಫೈನಲಿ ನಾವು ಒಂದು ವಾರಗಳಿಂದ ಶ್ರಮ ಪಟ್ಟು ಆಯ್ಕೆ ಮಾಡಿ ಈಗ ಸಂಗೀತ ಅವರ ಮುಂದೆ ನಾವು ಆ ಒಂದು ಕ್ವಶನ್ ಅನ್ನ ರಿವೀಲ್ ಮಾಡುವಂತಹ ಸಮಯ. ಆರ್ ಯು ರೆಡಿ? ಓಕೆ, ಸೊ ನಿಮ್ಮ ಮೊದಲನೇ ಕ್ವಶನ್, ನೀವು ಬಿಗ್ ಬಾಸ್ ಮನೆಗೆ ಹೋಗೋಕ್ಕೂ ಮುನ್ನ ಹೇಗಿದ್ರಿ, ಹಾಗೆ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ಹೇಗಿದ್ದೀರಾ? ನಾನು ಮುಂಚೆನೂ ಸಿಮಿನಿ ಆಗೇನೆ ಇದ್ದೆ, ಆದ್ರೆ ಇವಾಗ ಜನದ ಎಲ್ಲರ ಎದುರುಗಡೆ ಸಿಮಿನಿ ಆಗಿದ್ದೀನಿ. ಹೌದಾ? ಮುಂಚೆ ಆಕ್ಚುಲಿ ಕಾನ್ಫಿಡೆನ್ಸ್ ಇತ್ತು, ಆದ್ರೆ ಯುನೋ ಲೈಕ್ ತುಂಬಾ ಯೋಚನೆ ಮಾಡ್ಬೇಕಿತ್ತು ಮಾತಾಡೋಕ್ಕಿಂತ ಮುಂಚೆ. ಇವಾಗ ನನಗೆ ಗೊತ್ತು, ಎಲ್ಲರಿಗೂ ಗೊತ್ತು ನಾನು ಮಾತಾಡೋದೇ ಹೀಗೆ ಅಂತ. ಸೊ ತುಂಬಾ ಖುಷಿ ಆಗುತ್ತೆ, ನನಗೆ ಹೇಗ್ ಬೇಕೋ ಹಾಗೆ ಮಾತಾಡ್ಬೋದು ಅಂತ. ಸೊ ನೋಡಿದ್ರಲ್ಲ, ಮುಂಚೆನೂ ಸಿಮಿನಿ ಆಗಿದ್ರು, ಆದ್ರೆ ನಿಮ್ಯಾರಿಗೂ ಗೊತ್ತಿರಲಿಲ್ಲ ಬಿಗ್ ಬಾಸ್ ಮನೆ ಮುಂದೆ ಅವರು ಸಿಮಿನಿ ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ. ಅಂಡ್ ಹೊರ ಬಂದ್ಮೇಲೂ ಕೂಡ ಪ್ರೂವ್ ಮಾಡ್ಕೊಂತಾನೆ ಇದ್ದಾರೆ. ನಿಮ್ಮ ಎರಡನೇ ಕ್ವೆಶನ್, ಆರ್ ಯು ರೆಡಿ? ಎಸ್. ಬಿಗ್ ಬಾಸ್ ಮನೆಯಲ್ಲಿ ಒಂದು ಟಾಸ್ಕ್ ನಡಿಬೇಕಾದ್ರೆ, ಹಳ್ಳಿ ಟಾಸ್ಕ್ ನಡಿಬೇಕಾದ್ರೆ, ನಿಮ್ಮ ಹಾಗೆ ವಿನಯ್ ಮಧ್ಯ ಒಂದು ವರ್ಡ್ ಬರುತ್ತೆ, ಭಳೆ ಅಂತ. ಸೊ ಆ ಒಂದು ಮೂಮೆಂಟ್ ನಿಮ್ಗೆ ಹೇಗಿತ್ತು? ಹಾಗೆ ಕಿಚ್ಚನ ಪಂಚಾಯಿತಿ ಮುಗಿದ ನಂತರ ಬಳೆಗೆ ಕಿಚ್ಚನ ಚಪ್ಪಾಳೆ ಸಿಗುತ್ತೆ. ಸೊ ಆ ಒಂದು ಮೂಮೆಂಟ್ ಹೇಗೆ ಅನಿಸುತ್ತೆ? ಸೊ ಆ ಒಂದು ಬಳೆ ಮೂಮೆಂಟ್ ಇಂದ ಎಷ್ಟು ಜನ ಫ್ಯಾನ್ ಆಗಿದ್ದೀರಾ ಇಲ್ಲಿ? ಓಕೆ, ಆಕ್ಚುಲಿ ಹೇಳ್ಬೇಕು ಈ ವಿಷಯನ, ಆ ಹಳ್ಳಿ ಟಾಸ್ ನಡೀತಿರ್ಬೇಕಿದ್ರೆ ಆ ಒಂದು ಗೆಟಪ್ ನಾವು ಹಾಕ್ಬೇಕಿದ್ರೆ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ವಿಷಯ ಇಲ್ಲಿ ತನಕ ಹೋಗುತ್ತೆ ಅಂತ. ಬಟ್ ಹೇಳ್ಬೇಕು, ಇದ್ರ ಮುಂಚೆನೂ ನಾನು ಹೊರಗಡೆ ಅಂದ್ರೆ ಬಿಗ್ ಬಾಸ್ ಮನೆ ಅಲ್ಲದೆ ಹೊರಗಡೆನೂ ಸುಮಾರಷ್ಟೆಲ್ಲ ಕೆಲವರು ಹೇಳಿರ್ಬೇಕಿದ್ರೆ ಬಳೆ ಅವನಿಗೆ ಹಾಕ್ಬಿಡು ಅದು ಇದು ಅಂತ ಇಂಥ ಮಾತು ಹೇಳ್ತಿರ್ಬೇಕಿದ್ರೆ ಅವಾಗ್ಲೂ ನಾನು ಇದೇ ತರ ವಾದ ಮಾಡಿದ್ದೀನಿ. ಅವಾಗ ರೆಕಾರ್ಡ್ ಮಾಡೋಕೆ ಕ್ಯಾಮ್ರಾಗಳಿರಲಿಲ್ಲ. ಆದ್ರೆ ಈ ಮನೆಯಲ್ಲಿ ಇಂಥ ಒಂದು ಇನ್ಸಿಡೆಂಟ್ ನಡೆದಾಗ ನನಗನ್ಸ್ತು ಇದು ತಪ್ಪು ಅಂತ. ಆ ತಪ್ಪಿಗೆ ಐ ಸ್ಟುಡ್, ನಾನು ಹೇಳಿದೆ ನೀವು ಹೇಳಿದ್ರ ತಪ್ಪು ಅಂತ. ಆ ವಾದ ನೀವು ನೋಡಿದ್ರ ಈ ತರ ಅಂತ ಹೇಳಿಲ್ಲ, ಬೇರೆ ತರ ಹೇಳಿದೆ. ನೀನು ಸೊ ಆ ಒಂದು ಬಳೆ ಮೊಮೆಂಟ್ ಅಲ್ಲಿ ಸುಮಾರಷ್ಟು ಜನ ನಾನು ಆಕ್ಚುಲಿ ನೋಡಿರೋದೇನು ಅಂದ್ರೆ ಹೆಣ್ಮಕ್ಳಿಗೆ ಗೊತ್ತಾಗಿರೋದು ರಿಯಲೈಸ್ ಆಗಿರೋದೇನು ಅಂದ್ರೆ ಎಲ್ಲಿ ತಪ್ಪು ನಡೆಯುತ್ತೋ ಅಲ್ಲಿ ಅವರ ವಾಯ್ಸ್ ರೇಸ್ ಮಾಡಬೇಕು, ಸರಿಯಾಗಿರೋ ಜಾಗದಲ್ಲಿ ಮಾತ್ರ, ಅವಶ್ಯಕತೆ ಇದ್ದಾಗ ಮಾತ್ರ ಮಾಡಲೇಬೇಕು, ನಮಗೋಸ್ಕರ ನಾವು ಸ್ಟ್ಯಾಂಡ್ ತಗೊಂಬೇಕು. ಹೌದಾ? ಹೌದಾ ಹೆಣ್ಮಕ್ಳ? ಮೈ ಲೈನೆಸ್. ಸೊ ಎಲ್ಲರೂ ಕೂಡ ಅಂದ್ರೆ ಒಂದು ಬಳೆನ ಇವಾಗ ಹೇಗೆ ಹೇಳ್ತಾ ಇದ್ದೀರಾ ಅಂದ್ರೆ ಅದನ್ನ ಹಾಸ್ಯ ಮಾಡಬೇಡಿ ಖಂಡಿತವಾಗ್ಲೂ, ಬಿಕಾಸ್ ಇಟ್ಸ್ ಅ ವೆರಿ ಸೀರಿಯಸ್ ಥಿಂಗ್. ಆಯ್ತಾ? ಬಿಕಾಸ್ ನಾವು ಮರ್ಯಾದೆ ಕೊಡ್ಬೇಕಾಗಿರೋದು ಹೆಣ್ಣು ಹಾಕುವಂತ ಪ್ರತಿಯೊಂದು ಒಂದು ಬಾಲೆ ಆಗಿರ್ಬೋದು, ಬಳೆ ಆಗಿರ್ಬೋದು, ಸರ ಆಗಿರ್ಬೋದು, ಎಲ್ಲದೂ ಕೂಡ ಒಂದು ರೀಸನ್ ಇದೆ ಅದಕ್ಕೆ. ಅಂಡ್ ಆ ರೀಸನ್ ನ ನೀವು ಹಾಸ್ಯ ಮಾಡ್ಬಿಟ್ಟು ಇಲ್ಲ ಇನ್ನೊಬ್ರಿಗೆ ವೀಕ್ನೆಸ್ ಅಂತ ತೋರ್ಸಕ್ಕಂತ ಖಂಡಿತವಾಗ್ಲು ಟ್ರೈ ಮಾಡಬಾರ್ದು. ಆ ಕಾರಣಕ್ಕೋಸ್ಕರ ನಾನು ಕೂಡ ವಾಯ್ಸ್ ಔಟ್ ಮಾಡಿದ್ದೆ, ಅದನ್ನ ಸುದೀಪ್ ಸರ್ ಕೂಡ ಅಲ್ಲಿ ಹೇಳಿದ್ರು, ಅದಕ್ಕೆ ತುಂಬಾ ಚೆನ್ನಾಗಿ ಕ್ಲಾರಿಟಿ ನಮಗೆ ವೀಕೆಂಡ್ ಅಲ್ಲಿ ಸಿಕ್ಕಿತ್ತು ಕೂಡ. ಸೊ ತುಂಬಾ ಖುಷಿ ಆಗಿತ್ತು ಅವಾಗ ನನಗೆ, ಬಿಕಾಸ್ ಆ ಸಂದರ್ಭದಲ್ಲಿ ನಾವು ಮಾಡ್ತಿರೋದು ಹೇಗೆ ಏನಾಗ್ತದೆ ಹೊರಗಡೆ ಹೇಗೆ ರಿಸೀವ್ ಮಾಡ್ತಾರೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಮನೇಲಿ ಇರ್ಬೇಕಿದ್ರೆ ಸುದೀಪ್ ಸರ್ ಹೇಳಿದಾಗ ಅವಾಗ ಗೊತ್ತಾಗಿತ್ತು. ಅಂಡ್ ನಿಜವಾಗ್ಲೂ ಹೊರಗೆ ಬಂದ್ಮೇಲೆ ನನಗೆ ಸುಮಾರಷ್ಟು ಗಿಫ್ಟ್ ಬರ್ತಿರೋದೆ ಬಳೆಗಳು. ನನಗೆ ಖುಷಿ ಏನು ಅಂದ್ರೆ ಇಲ್ಲಿ ನೋಡಿ ಆದಷ್ಟು ಹೆಣ್ಮಕ್ಳೆ ಮುಂದೆ ನಿಂತ್ಕೊಂಡಿರೋದು, ಅಂಡ್ ಇದು ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡುತ್ತೆ. ಹಿಂಗೆ ಮುನ್ನುಗ್ಗಿ ಲೈಫ್ ಅಲ್ಲೂ ಕೂಡ ಮುನ್ನುಗ್ಗಿ ನಿಮ್ ಎಲ್ಲಾ ಡ್ರೀಮ್ಸ್ ನ ನೀವು ಅಚೀವ್ ಮಾಡಿ. ಅಂಡ್ ಹುಡುಗರ ನೀವು ಕೂಡ ಸಪೋರ್ಟ್ ಮಾಡ್ತಾ ಇರಬೇಕು, ನೀವು ಕೂಡ ಸ್ಟ್ರಾಂಗ್ ಆಗಿ ಅವ್ರನ್ನ ಪುಷ್ ಮಾಡ್ಬೇಕು. ನೀವು ಅಫ್ಕೋರ್ಸ್ ಸ್ಟ್ರಾಂಗ್ ಆಗಿದ್ದೀರಾ, ಹೌದು ಗೊತ್ತು ನಂಗೆ, ಹಿಂಗೆ ಮುನ್ನುಗ್ತೀರ ಗೊತ್ತು. ಆದ್ರೆ ಈ ಹೆಣ್ಮಕ್ಳು ಇಷ್ಟು ಧೈರ್ಯವಾಗಿ ಮುಂದೆ ನಿಂತಿದ್ದಾರೆ ಅಂದ್ರೆ ಬಿಕಾಸ್ ನಿಮ್ ಎಲ್ಲರ ಮೇಲೆ ಇರುವಂತ ಟ್ರಸ್ಟ್ ಗೆ. ಸೊ ಪ್ರೌಡ್ ಆಫ್ ಯು ಗೈಸ್ ಆಸ್ ವೆಲ್. ಹೀಗೆ ಒಳ್ಳೇದಾಗಿರಿ, ಚೆನ್ನಾಗಿರಿ, ಖುಷಿ ಖುಷಿಯಾಗಿರಿ. ಪ್ಲೀಸ್ ಜಾಸ್ತಿ ಯಾರಿಗೂ ಪುಷ್ ಮಾಡಕ್ ಹೋಗ್ಬೇಡಿ ಇಲ್ಲಿ.